ರಾಜ್ಯಕ್ಕೆ ಹಾಲಿರುವ ರೈತರಿಗೆ ಮಹಾ ಮೋಚ ವಂಚನೆ ಆಗ್ತಾ ಇದೆ ರೈತರ ಜೊತೆ ರಾಜ್ಯ ಸರ್ಕಾರ ಡೈ ಡೈರಿಗಳು ಎರಡೂ ಕೂಡ ಗಲಾಟವನ್ನ ಆಡ್ತಾ ಇದೆ ರೈತರಿಗೆ ಇನ್ನೂ ಕೂಡ ಸರ್ಕಾರದ ಪ್ರೋತ್ಸಾಹ ತನುವೆ ತಲುಪ್ತಾ ಇದೆ ಹಲವು ಕಂಡೀಷನ್ ಹಾಕಿ ರೈತರ ಮೂಡಿಗೆ ತುಪ್ಪ ಸವಸ್ತಾ ಇದೆ ರಾಜ್ಯ ಸರ್ಕಾರ ಹಾಲಿನಲ್ಲಿ ಫ್ಯಾಟ್ ಆಗಿರ್ಬೋದು ಅಥವಾ ಗುಣಮಟ್ಟ ಇದ್ರೆ ಅಷ್ಟೇ ಪ್ರೋತ್ಸಾಹ ಧನ ಕೊಡೋದು ಅನ್ನುವಂಥ ವಿಚಾರ ರೈತರಿಗೆ ಹಾಲಿನ ನಿಗದಿತ ದರ ನೀಡೋದಕ್ಕೆ ಡೈರಿಗಳು ಹಿಂದೇಟು ಹಾಕ್ತಾ ಇದ್ದಾವೆ ಪ್ರೋತ್ಸಾಹ ಧನ ನೀಡೋದಕ್ಕೂ ಕೂಡ ಡೈರಿಗಳು ಸತಾಯಿಸ್ತಾ ಇದ್ದಾವೆ ರಾಜ್ಯದ ಒಂದೊಂದು ಡೈರಿಗಳಲ್ಲಿ ಒಂದೊಂದು ರೀತಿಯ ದರ ನಿಗದಿಯಾಗಿದೆ ಹಾಲಿಗೆ ರೈತರಿಂದ ಕಡಿಮೆ ದರಕ್ಕೆ ಖರೀದಿ ಮಾಡ್ತಾರೆ ದುಪ್ಪಟ್ಟು ಹಣಕ್ಕೆ ಅದನ್ನ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ ರೈತರಿಗೆ ನೀಡೋದು ಕಡಿಮೆ ಹಣ ಗ್ರಾಹಕರಿಗೆ ಮಾರೋದು ದುಬಾರಿ ಬೆಲೆಗೆ ಎಲ್ಲಿಂದೆಲ್ಲಿಯ ವ್ಯತ್ಯಾಸ ಇದು ಹಾಗಾದ್ರೆ ಕೆ ಎಂ ಎಫ್ ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲರೂ ಹೇಳ್ತಾರೆ ಹೌದು ಈ ರೀತಿ ಸಮಸ್ಯೆ ಇದೆ ಅಂತ ಮೊನ್ನೆ ಕಲಾಪದಲ್ಲೂ ಕೂಡ ಭಾರಿ ಚರ್ಚೆ ಆಯಿತು ಆದ್ರೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತ ಪ್ರಯತ್ನ ಪರಿಹಾರ ಕೊಡುವಂಥ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಯಾಕೆ ಆಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇಡೀ ರಾಜ್ಯಕ್ಕೆ ಹಾಲೆರಿಯುತ್ತಿರುವಂತ ರೈತರಿಗೆ ಮಹಾ ವಂಚನೆ ಆಗ್ತಾ ಇದೆ ರೈತರ ಜೊತೆ ರಾಜ್ಯ ಸರ್ಕಾರ ಹಾಗೆ ಡೈರಿಗಳು ಚಲ್ಲಾಟವನ್ನ ಆಡ್ತಾ ಇರೋದು ಇದೀಗ ಬಹಿರಂಗ ಆಗ್ತಾ ಇದೆ ರೈತರಿಗೆ ಸರ್ಕಾರದ ಪ್ರೋತ್ಸಾಹಧನ ಇನ್ನೂ ಕೂಡ ತಲುಪ್ತಾನೆ ಇಲ್ಲ ಹಲವು ಕಂಡೀಷನ್ಗಳನ್ನ ಹಾಕಿ ಪ್ರೋತ್ಸಾಹ ಕೊಡುವಂತ ವಿಚಾರ ರಾಜ್ಯ ಸರ್ಕಾರ ಒಂದು ಏನು ರೂಲ್ ತಂದಿದೆ ಅಂದ್ರೆ ಇದೊಂದು ರೀತಿ ರೈತರ ಮೂಗಿಗೆ ತುಪ್ಪ ಸವರೋ ರೀತಿ ಪ್ರೋತ್ಸಾಹಧನ ಘೋಷಣೆ ಆಗಿದೆ ಆದ್ರೆ ರೈತರಿಗೆ ತಲುಪ್ತಾ ಇಲ್ಲ ಯಾಕಂದ್ರೆ ಹಾಲ್ನಲ್ಲಿ ಫ್ಯಾಟ್ ಇರ್ಬೇಕು ಅಥವಾ ಗುಣಮಟ್ಟ ಇದ್ರೆ ಅಷ್ಟೇ ಪ್ರೋತ್ಸಾಹ ಧನ ಸಿಗೋದು ಅನ್ನುವಂಥ ವಿಚಾರ ಇದೆ ಹೀಗೆ ಸಾಕಷ್ಟು ಷರತ್ತುಗಳನ್ನು ವಿಧಿಸಿದೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಪ್ರೋತ್ಸಾಹ ಧನ ಘೋಷಣೆ ಆದ್ರೂ ಕೂಡ ರೈತರಿಗೆ ತಲುಪ್ತಾ ಇಲ್ಲ ಅನ್ನುವಂಥದ್ದು ಹಾಗೆ ರೈತರಿಗೆ ಹಾಲಿನ ನಿಗದಿತ ದರ ನೀಡೋದಕ್ಕೆ ಡೇರಿಗಳು ಕೂಡ ಹಿಂದೇಟು ಹಾಕ್ತಾ ಇರೋದು ಒಂದೊಂದು ಜಿಲ್ಲೆಯ ಒಂದೊಂದು ತಾಲೂಕಿನಲ್ಲಿರುವಂತಹ ಚಿಕ್ಕ ಚಿಕ್ಕ ಡೇರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಡೇರಿಗಳಲ್ಲೂ ಕೂಡ ಸಾಕು ಇಷ್ಟು ಡಿಫರೆನ್ಸ್ ಇದೆ ಅಂದ್ರೆ ಆ ಒಂದು ರೈತರಿಂದ ಹಾಲನ್ನ ಖರೀದಿ ಮಾಡುವಂತ ಹಣ ಆಗಿರ್ಬೋದು ಅಥವಾ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಹಣ ಆ ಬೆಲೆ ಏನಿದೆ ಬಹಳನೇ ಡಿಫರೆನ್ಸ್ ಇದೆ ಹಾಗಾದ್ರೆ ಈ ಡಿಫರೆನ್ಸ್ ಅನ್ನ ತುಂಬೋರು ಯಾರು ನಿಜಕ್ಕೂ ರೈತರಿಗೆ ಲಾಭ ಆಗ್ತಾ ಇದೆಯಾ ಈ ಮಧ್ಯವರ್ತಿಗಳು ಸಾಕಷ್ಟು ಆಟ ಆಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಹಾಗಾದ್ರೆ ಇನ್ನೂ ಕೂಡ ಯಾಕೆ ಕೆ ಎಂ ಎಫ್ ಕಣ್ಣಿಗೆ ಕಾಣ್ತಲ್ವಾ ಅಥವಾ ಕೆ ಎಂ ಎಫ್ ಅಲ್ಲಿ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಹೇಳುವಂತ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಯಾಕೆ ಇದನ್ನ ಸರಿಪಡಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತ ಚರ್ಚೆ ಆಗ್ತಾ ಇದೆ ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ ನಾವು ಕೂಡ ಒಂದಷ್ಟು ಜಿಲ್ಲೆಗಳ ಒಂದಷ್ಟು ತಾಲೂಕುಗಳ ಹಾಲಿನ ದರಗಳು ಯಾವ ರೀತಿ ಇದೆ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕಲೆಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ವಿ ಈ ಸಂದರ್ಭದಲ್ಲಿ ಅಹ್ ಈ ಡೈರಿ ವಿಚಾರಕ್ಕೆ ಬಂದರೆ ರೈತರಿಗೆ ನೀಡುವಂಥ ದರ ಪ್ರತಿ ಲೀಟರ್ಗೆ ಇಪ್ಪತ್ತೆರಡು ರೂಪಾಯಿ ಇದ್ದರೆ ಹಾಲಿನ ಪ್ಯಾಕೆಟ್ ದರ ಪ್ರತಿ ಲೀಟರ್ಗೆ ನಲ್ವತ್ತೊಂದು ರೂಪಾಯಿ ಎಷ್ಟು ಡಿಫ್ರೆನ್ಸ್ ಇದೆ ಇದು ಎಲ್ಲಾ ತಾಲೂಕು ಎಲ್ಲ ಜಿಲ್ಲೆಗಳಿಗೂ ಕೂಡ ಅನ್ವಯ ಆಗೋದಿಲ್ಲ ಪ್ರತಿಯೊಂದು ಜಿಲ್ಲೆ ತಾಲೂಕು ಪ್ರತಿಯೊಂದು ಹೋಬಳಿಗಳಲ್ಲಿ ಏನು ಚಿಕ್ಕ ಚಿಕ್ಕ ಡೈರಿಗಳಿಂದ ಹಿಡಿದು ದೊಡ್ಡ ಡೇರಿ ಇದೆ ಬೇರೆ ಬೇರೆ ರೀತಿಯಾದಂತ ಬೆಲೆ ಹಾಲಿನ ದರ ಇರುವಂತದ್ದು ಹಾಗಾದ್ರೆ ಹಾಲಿನ ದರ ಯಾವ ಆಧಾರದ ಮೇಲೆ ನಿಗದಿ ಮಾಡ್ತಾರೆ ರೈತರಿಗೆ ಕೊಡಬೇಕಾದಂತಹ ಲಾಭದ ಪ್ರಮಾಣ ಪ್ರೋತ್ಸಾಹತನ ಹಾಗಾದ್ರೆ ಯಾರು ತಿಂತ ಇದ್ದಾರೆ ಇದೆಲ್ಲವನ್ನ ಗಮನಿಸಿ ಇದಕ್ಕೊಂದು ಪರಿಹಾರ ಸೂಕ್ತ ಪರಿಹಾರ ಅಂತಿಮ ಪರಿಹಾರ ಅನ್ನೋದು ಸಿಗೋದು ಯಾವಾಗ ಅದು ರಾಜ್ಯ ಸರ್ಕಾರದ ಗಮನಕ್ಕೆ ಬರಬೇಕು ಅನ್ನೋದಕ್ಕಾಗಿ ನಾವು ಈ ಸುದ್ದಿಯನ್ನು ವರದಿ ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಡೈರಿಗಳ ವಿಚಾರಕ್ಕೆ ಬಂದರೆ ಅಲ್ಲಿ ಪ್ರತಿ ಲೀಟರ್ ಹಾಲಿಗೆ ಇಪ್ಪತ್ತೆರಡು ರೂಪಾಯಿ ಆದರೆ ಪ್ಯಾಕೆಟ್ ಹಾಲಿಗೆ ಪ್ರತಿ ಲೀಟರ್ಗೆ ನಲವತ್ತು ರೂಪಾಯಿಂದ ನಲವತ್ತೆರಡು ರೂಪಾಯಿಗೆ ಮಾರ್ಕೊಳ್ತಾ ಇದ್ದಾರೆ ಇನ್ನು ಕೋಲಾರದಲ್ಲೂ ಕೂಡ ರೈತರಿಗೆ ಕನಿಷ್ಠ ಕನಿಷ್ಠ ಒಂದು ಬೆಲೆಗೆ ರೈತರಿಂದ ಹಾಲನ್ನು ಪರ್ಚೇಸ್ ಮಾಡಲಾಗ್ತಾ ಇದೆ ಪ್ರತಿ ಲೀಟರ್ಗೆ ಇಪ್ಪತ್ತು ರೂಪಾಯಿಂದ ಇಪ್ಪತ್ತೆರಡು ರೂಪಾಯಿ ಆದರೆ ಹಾಲಿನ ಪ್ಯಾಕೆಟ್ ದರ ನಲವತ್ತರಿಂದ ನಲವತ್ತೆರಡು ರೂಪಾಯಿ ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ರೂಪಾಯಿಗೆ ರೈತರಿಂದ ಪಡೆದ್ರೆ ಹಾಲಿನ ಪ್ಯಾಕೆಟ್ ದರ ಮೂವತ್ತಾರರಿಂದ ನಲವತ್ತೆರಡು ರೂಪಾಯಿ ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಡೇರಿಗಳಲ್ಲಿ ಅಲ್ಲಿರುವಂತ ಸೆಕ್ರೆಟರಿಗಳಾಗಿರ್ಬೋದು ಅಥವಾ ಆ ಡೇರಿಯನ್ನು ನಡೆಸ್ತಾ ಇರುವಂಥವ್ರು ಆಗಿರ್ಬೋದು ಎಲ್ಲ ಕಡೆ ರೈತರಿಗೆ ಮಹಾವಂಚನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳುವಂತ ಅವಶ್ಯಕತೆ ಅಗತ್ಯತೆ ಎರಡೂ ಕೂಡ ಇದೆ ಎಸ್ ಕಡಿಮೆ ದರಕ್ಕೆ ಹಾಲನ್ನ ರೈತರಿಂದ ಖರೀದಿ ಮಾಡ್ತಾರೆ ಆದರೆ ಗ್ರಾಹಕರಿಗೆ ದುಪ್ಪಟ್ಟು ದರದಲ್ಲಿ ಮಾರಾಟ ಮಾಡ್ತಾರೆ ಗ್ರಾಹಕರ ಮೇಲೂ ಕೂಡ ಒಂದು ರೀತಿ ಹಾಲಿನ ಹೊರೆ ಅಂತ ಹೇಳ್ಬೋದು ಸರ್ಕಾರ ಡೇರಿಗಳಿಂದ ರೈತರಿಗೆ ಮಹಾವಂಚನೆ ಆಗ್ತಾ ಇದೆ ಪ್ರೋತ್ಸಾಹ ದನ ಹಾಗೆ ನಿಗದಿತ ದರ ನೀಡದೆ ಚಲ್ಲಾಟವನ್ನು ಆಡ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಒಂದು ರೈತಾಪಿ ಕೆಲಸಗಳಲ್ಲಿ ರೈತರು ಯುವಕರೆಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕು ಪಶುಸಂಗೋಪನೆ ಆಗಿರ್ಬೋದು ಅಥವಾ ರೈತ ವರ್ಗದವರು ಅವರ ಕಸಬನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ರಾಜ್ಯ ಸರ್ಕಾರ ಅವರಿಗೆ ಏನೆಲ್ಲ ಲಾಭಗಳನ್ನು ನೀಡಬೇಕು ಅಥವಾ ಕೊಟ್ಟಿರುವಂತ ಲಾಭಗಳು ನಿಜಕ್ಕೂ ಅವರಿಗೆ ತಲುಪ್ತಾ ಇದೆಯಾ ಅನ್ನೋದನ್ನು ಕೂಡ ಗಮನ ಹರಿಸ್ಬೇಕಾಗತ್ತೆ ಎಲ್ಲಾ ಯುವಕರು ಕೂಡ ಕೃಷಿಯನ್ನ ಬಿಟ್ಟು ಪಶುಸಂಗೋಪನೆಯನ್ನ ಬಿಟ್ಟು ಸಿಟಿ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಸ್ಥಿತಿ ದುಸ್ತರ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ಪರಿಹಾರ ಏನು ಅವ್ರನ್ನೆಲ್ಲ ವಾಪಸ್ ಈ ಒಂದು ವಿಚಾರಗಳಿಗೆ ಈ ಕೆಲಸಗಳಿಗೆ ವಾಪಸ್ ಕರ್ಸೋದು ಹೇಗೆ ಅನ್ನೋದ್ರ ಕಡೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅದಕ್ಕೊಂದು ಉದಾಹರಣೆ ಅಂದ್ರೆ ಈ ಒಂದು ರಾಜ್ಯಕ್ಕೆ ಹಾಲೆರಿಯುತ್ತಿರುವಂತ ರೈತರಿಗೆ ಆಗ್ತಾ ಇರುವಂತಹ ಮಹಾ ವಂಚನೆ ಪ್ರತಿಯೊಂದು ಕಡೆ ಕೂಡ ಅಧಿಕಾರಿಗಳು ಇರ್ತಾರೆ ಆದರೆ ಯಾರು ಕೂಡ ವಿಚಾರಿಸುವಂಥ ಕೆಲಸಕ್ಕೂ ಕೂಡ ಹೋಗ್ತಾ ಇಲ್ಲ ಡೈರಿಗಳಿಗೆ ವಿಸಿಟ್ ಮಾಡಬೇಕಾಗತ್ತೆ ನಿಜಕ್ಕೂ ಅಲ್ಲಿ ಏನು ನಡೀತಾ ಇದೆ ರೈತರಿಗೆ ಯಾವ ರೀತಿಯಾದಂಥ ಬೆಲೆಗೆ ಹಾಲನ್ನು ರೈತರಿಂದ ಖರೀದಿ ಮಾಡಲಾಗ್ತಾ ಇದೆ ಗ್ರಾಹಕರಿಗೆ ಎಷ್ಟು ಬೆಲೆಗೆ ಸಿಗ್ತಾ ಇದೆ ಅಥವಾ ಮಧ್ಯವರ್ತಿಗಳು ಎಷ್ಟು ದುಡ್ಡನ್ನು ಹೊಡ್ಕೊಳ್ತಾ ಇದ್ದಾರೆ ಇದೆಲ್ಲವನ್ನು ಗಮನಿಸಬೇಕಾಗತ್ತೆ ಸೂಕ್ತ ಕ್ರಮ ಆಗಬೇಕಾಗತ್ತೆ ಒಂದು ರೀತಿ ದೀರ್ಘ ನಿದ್ರೆಗೆ ರಾಜ್ಯ ಸರ್ಕಾರ ಈ ಒಂದು ಡೇರಿ ವಿಚಾರದಲ್ಲಿ ಜಾರ್ ಬಿಟ್ಟಿದೆಯಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗುತ್ತೆ ಎಲ್ಲೋ ಒಂದು ಸಣ್ಣ ಹೋಪಿತ್ತು ರೈತರಿಗೆ ಅಥವಾ ಹಾಲು ಮಾರಾಟಗಾರರಿಗೆ ಈ ಒಂದು ವಿಚಾರ ಸದನದಲ್ಲಿ ಪ್ರಸ್ತಾಪ ಆಯಿತು ಕಲಾಪದಲ್ಲಿ ಪ್ರಸ್ತಾಪ ಆಯಿತು ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆ ಈಗಲಾದರೂ ಅಟ್ಲೀಸ್ಟ್ ಈಗಲಾದರೂ ಏನಾದರೂ ಸೂಕ್ತ ಕ್ರಮ ಆಗುತ್ತೆ ಅಂತ ಹಾಗೆ ಇನ್ನೊಂದು ವಿಚಾರ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ನಟರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಟರಾಜ್ ರಾಮನಗರದಲ್ಲಿರುವಂತಹ ಡೈರಿಗಳಲ್ಲಿ ಯಾವ ರೀತಿ ಸ್ಥಿತಿ ಇದೆ ನಿಜಕ್ಕೂ ರೈತರಿಗೆ ಧನ ಆಗಿರ್ಬೋದು ಅಥವಾ ಅವರೇನು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಬೆಲೆ ಸಿಗ್ತಾ ಇದೆಯಾ ಹೇಗೆ ಏನು ಒಂದು ಪ್ರತಿಯೊಂದು ಹಳ್ಳಿಗೆ ಪ್ರಮುಖವಾದಂತಹ ಉದ್ಯಮ ಅಂತ ಹೇಳ್ಬೋದು ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಜೀವನ ಸಾಗಿಸ್ತಾ ಇದ್ದಾರೆ ಅಂದ್ರೆ ಅದು ಐನ್ಯ ಉದ್ಯಮದಿಂದ ಮಾತ್ರ ಸಾಧ್ಯ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇವತ್ತು ಒಂದು ಹಸು ಒಂದು ಹಸು ಕೂಡ ಅವರ ಇವತ್ತು ಅವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತೆರಡು ರೂಪಾಯಿ ಒಂದು ಲೀಟರ್ ಹಾಲಿಗೆ ಅವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತೆರಡು ರೂಪಾಯಿಗಳು ಮಾತ್ರ ಅಂದ್ರೆ ನಮಗೆ ಒಂದು ಲೀಟರ್ ಹಾಲಿಗೆ ನಾವು ಏನೊಂದು ಒಂದು ಪಾರ್ಲರ್ ಹೋಗಿ ತಗೊಂಡ್ರೆ ನಲವತ್ತ ಒಂದು ರೂಪಾಯಿ ವರೆಗೂ ಕೂಡ ಒಂದು ಬೆಲೆ ಇದೆ ಇಲ್ಲಿ ಏನಪ್ಪಾ ರೈತರಿಗೆ ಒಂದು ಕೇವಲ ಇಪ್ಪತ್ತೆರಡು ರೂಪಾಯಿ ಸಿಗ್ತಾ ಇರ್ತಕ್ಕಂಥ ಕೂಡ ಸರ್ಕಾರ ಕೇವಲ ಐದು ರೂಪಾಯಿಯನ್ನ ಬೆಂಬಲ ಬೆಲೆ ನೀಡ್ತಾರೆ ಈಗಾಗಲೇ ಕೂಡ ಸರ್ಕಾರ ಕೂಡ ರೈತರಿಗೆ ನೀಡ್ತಕ್ಕಂತಹ ಇಪ್ಪತ್ತೆರಡು ರೂಪಾಯಿನ ಕಳೆದು ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಕ್ರಮ ಕೈಗೊಳ್ಳಲು ಮುಂದಾಗಿದೆ ಈ ನಿಟ್ಟಿನಲ್ಲಿ ಏನೋ ಒಂದು ಹೈನೋದ್ಯಮನ್ನ ನಂಬಿಕೊಂಡಂತಹ ರೈತರು ಇಂದು ಬೀದಿಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂದ್ರೆ ಪ್ರತಿಯೊಬ್ಬ ಕುಟುಂಬದೂ ಇಂದು ಐ ನುಮ್ಮಕೊಂಡು ಇಂದು ಜೀವನ ಸಾಗಿಸ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವುದೇ ಹಳ್ಳಿಯಲ್ಲಿ ಹೋಗಿ ನೀವು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಹಸು ಇರ್ತದೆ ಹಸುವಿಂದ ಕೇವಲ ಒಂದು ಲೀಟರ್ ಒಂದು ದಿನಕ್ಕೆ ಒಂದು ಐದು ಲೀಟರ್ ಹಾಲು ಕೊಟ್ರೆ ಅದರಲ್ಲೇ ಒಂದು ಜೀವನೋಪಾಯ ಆಗುವಂತಹ ನಿರ್ಮಾಣ ಅಲ್ಲಿ ಹಳ್ಳಿ ಇರ್ತದೆ ಈ ನಿಟ್ಟಿನಲ್ಲಿ ಏನು ಒಂದು ಇಪ್ಪತ್ತೆರಡು ರೂಪಾಯಿ ನೀಡ್ತಕ್ಕಂತಹ ಬೆಲೆಯನ್ನ ಇನ್ನೂ ಮಾಡಬೇಕು ಎಂಬುದು ಇಲ್ಲಿ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಅಂಕಿತ ಎಲೋಂಕಡೆ ಕಡೆ ಆ ಭಾಗದ ಡೇರಿಗಳಲ್ಲಿರುವಂತಹ ಅವರು ಸೆಕ್ರೆಟರಿಗಳಾಗಿರ್ಬೋದು ಅಥವಾ ಈ ಮಧ್ಯವರ್ತಿಗಳಿಂದ ರೈತರಿಗೆ ತಲುಪಬೇಕಾದಂತ ಲಾಭ ತಲುಪ್ತಾ ಇಲ್ವಾ ಹೆಂಗೆ ಖಂಡಿತ ಅಂಕಿತ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರೋದ್ರ ಜೊತೆಗೆ ಏನು ನಂದಿನಿ ಹಾಲು ಜೊತೆಗೆ ತಮಿಳುನಾಡು ಆಂಧ್ರದ ಬೇರೆ ಮೂಲಗಳಿಂದ ಬರ್ತಕ್ಕಂತಹ ಹಾಲು ಇಲ್ಲಿಯ ನಂದಿನಿ ಹಾಲಿಗೆ ಒಂದು ಎಫೆಕ್ಟ್ ಅನ್ನ ನೀಡ್ತಾ ಇದೆ ಇಲ್ಲದೆ ಇಲ್ಲಿಯ ರೈತರು ಏನು ಬೆಳಗ ಏನು ರೈತರು ಕರೆಯುವಂತಹ ಹಾಲಿಗೆ ಒಂದು ಬೆಂಬಲ ಬೆಲೆಯನ್ನ ಕೊಡುವಂತಲ್ಲಿ ಆ ಸೆಕ್ರೆಟರಿ ಆಗಿರ್ಬೋದು ಅಲ್ಲಿ ಆ ಹಾಲಿಯ ಹಾಲಿ ಏನು ಒಂದು ಮಧ್ಯವರ್ತಿಗಳಾಗಿರ್ಬೋದು ಇವರು ಕೂಡ ಒಂದು ಮಧ್ಯಪ್ರವೇಶ ಪ್ರವೇಶ ಆಡ್ತಾರೆ ಕೇವಲ ಒಂದು ಇಪ್ಪತ್ತೆರಡು ರೂಪಾಯಿ ಅಂದ್ರೆ ಏನು ಒಂದು ರೈತರು ನೀಡ್ತಕ್ಕಂತಹ ಹಾಲು ಇಪ್ಪತ್ತೆರಡು ರೂಪಾಯಿ ಅದು ಫ್ಯಾಟ್ ಆಧಾರದ ಮೇಲೆ ಏನೋ ಒಂದು ಹಾಲು ಕರೀತದೆ ಅದು ಫ್ಯಾಟ್ ಆಧಾರದ ಮೇಲೆ ಅವರು ನಿರ್ಧಾರ ಆಗ್ತದೆ ಇಪ್ಪತ್ತೆರಡು ರೂಪಾಯಿಗಿಂತಲೂ ಕಡಿಮೆನೂ ಕೂಡ ಏನೋ ಒಂದು ಫ್ಯಾಟ್ ಆಧಾರದ ಮೇಲೆ ರೈತರಿಗೆ ಕೊಡುವಂತದ್ದು ಡೈರಿಗಳು ಈ ಹಿನ್ನೆಲೆಯಲ್ಲಿ ರೈತರಿಗೆ ನಿಜವಾದಂತಹ ಬೆಲೆ ಇನ್ನು ಕೂಡ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ರೈತರು ಏನೋ ಒಂದು ಹಾಲಿನ ಬೆಲೆಯನ್ನ ಹೆಚ್ಚಳ ಮಾಡ್ಬೇಕು ಅನ್ನೋದು ಸರ್ಕಾರದ ಮೇಲೆ ಹೇರ್ತಾ ಇದ್ದಾರೆ ಓಕೆ ಧನ್ಯವಾದ ನಟರಾಜ್ ತಮ್ಮಲ್ಲ ಮಾಹಿತಿಗಾಗಿ ಇನ್ನು ಕೋಲಾರದಲ್ಲಿ ಡೇರಿಗಳ ಸ್ಥಿತಿಗತಿ ಯಾವ ರೀತಿ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ಕುಮಾರ್ ಕೋಲಾರದಲ್ಲಿ ಎಷ್ಟು ಮಟ್ಟಿಗೆ ಹೈನುಗಾರಿಕೆಯನ್ನ ನಂಬಿಕೊಂಡು ರೈತರಿದ್ದಾರೆ ಅವರಿಗೆ ನಿಜಕ್ಕೂ ಸರ್ಕಾರದ ಲಾಭ ಪ್ರೋತ್ಸಾಹದನ್ನ ತಲುಪ್ತಾ ಇದೆಯಾ ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ ಅಂಕಿತ ಕೋಲಾರದಲ್ಲೂ ಸಹ ಬಹುತೇಕವಾಗಿ ಹೈನುಗಾರಿಕೆಯನ್ನ ನಂಬಿಕೊಂಡೆ ಸಹ ಜೀವನ ಮಾಡ್ತಾ ಇರುವಂತಹ ರೈತರೇ ಹೆಚ್ಚಿದ್ದಾರೆ ಯಾಕಂದ್ರೆ ಇಲ್ಲಿ ಬಯಲು ಆದ್ರಿಂದ ಹೈನುಗಾರಿಕೆಯನ್ನ ಹೆಚ್ಚು ಒಂದು ಅವಲಂಬಿತವಾಗಿರುವಂತಹ ಒಂದು ಪ್ರದೇಶ ಅಂತಾನೆ ಹೇಳಿ ಹೇಳಬೇಕಿದೆ ಈಗಾಗಲೇ ಸಹ ಡೈರಿಗಳಲ್ಲಿ ಒಂದು ಪ್ಯಾಕ್ ನ ಒಂದು ಆಧಾರದ ಮೇಲೆ ಕೇವಲ ಇಪ್ಪತ್ತೆರಡು ರೂಪಾಯಿಗಳನ್ನು ಮಾತ್ರ ನೀಡ್ತಾ ಇರೋದ್ರಿಂದ ಹೈನುಗಾರಿಕೆಗೆ ಬೇಕಾಗಿರುವಂತಹ ಒಂದು ಹಸುಗಳಿಗೆ ಬೇಕಾಗಿರುವಂತಹ ಹಿಂಡಿ ಬೂಸಾ ಒಂದು ಎಲ್ಲವೂ ಸಹ ದರಗಳು ಹೆಚ್ಚಾಗಿರುವಂತಹ ಒಂದು ಸಂದರ್ಭದಲ್ಲಿ ಓಕೆ ಸಂಪರ್ಕ ಕಡಿತ ಆಗಿದೆ ಧನ್ಯವಾದ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಪ್ರತಿಯೊಂದು ಜಿಲ್ಲೆಯ ರಿಪೋರ್ಟ್ ತರಿಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ರಾಜ್ಯ ಸರ್ಕಾರದ ಗಮನ ಸೆಳಿಬೇಕಾಗತ್ತೆ ಎಷ್ಟು ಮಟ್ಟಿಗೆ ಹೈನುಗಾರಿಕೆಯನ್ನ ನಂಬಿಕೊಂಡಿರುವಂತ ರೈತರು ಸಂಕಷ್ಟದಲ್ಲಿದ್ದಾರೆ ಎಷ್ಟು ಮಟ್ಟಿಗೆ ಕಷ್ಟ ಕಾರ್ಪಣೆ ಅನುಭವಿಸ್ತಾ ಇದ್ದಾರೆ ಅವರ ಒಂದು ಕೆಲಸ ಸ್ಟ್ರಗಲ್ಸ್ ಏನಿದೆ ಅದಕ್ಕೆ ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ ಲಾಭ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಅನ್ನುವಂಥದ್ದನ್ನೇ ಬೇಡ ಇದನ್ನು ನಂಬಿಕೊಂಡ್ರೆ ನಮ್ಗೆ ಜೀವನ ಸಾಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ರೈತರು ಬಂದರೂ ಕೂಡ ನಾವು ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ